ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಜಾಯಿನ್ ಟು ಕೆಎಸ್ಪಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಹುಚ್ಚು ನಾಯಿ ಕಡಿತದಿಂದ ಮನುಷ್ಯನಿಗೆ ಬರುವ ರೋಗ ಯಾವುದು? ಆಪ್ಷನ್ಸ್ ಎ ನಿಮೋನಿಯಾ, ಬಿ ಮಿಸಲ್ಸ್, ಸಿ ರೆಬೀಸ್, ಡಿ ನಿಫಾ ಜ್ವರ. ರೆಬಿಸ್ ರೋಗ ಸರಿಯಾದ ಉತ್ತರ. ಸ್ನೇಹಿತರೆ, ಹುಚ್ಚು ನಾಯಿ ಕಡಿತದಿಂದ ಮನುಷ್ಯನಿಗೆ ರೆಬಿಸ್ ರೋಗ ಬರುವಂಥದ್ದು. ಈ ರೆಬಿಸ್ ರೋಗವು ಮೆದುಳಿನ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ರೆಬಿಸ್ ರೋಗಕ್ಕೆ ಬಲಿಯಾದವರು ನೀರನ್ನು ಕಂಡರೆ ಹೆದರುತ್ತಾರೆ. ಇದನ್ನು ನಾವು ಹೈಡ್ರೋಫೋಬಿಯಾ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಇದೊಂದು ವೈರಸ್ನಿಂದ ಬರುವಂಥ ರೋಗವಾಗಿದ್ದು ಈ ವೈರಾಣು ಕೇಂದ್ರ ನರವ್ಯವಸ್ಥೆಗೆ ಚಲಿಸುತ್ತದೆ ಮತ್ತು ಅಲ್ಲಿ ಪರಿಣಾಮ ಬೀರುತ್ತದೆ. ಇನ್ನು ಲೂಯಿ ಪಾಚರ್ ಮತ್ತು ಎಮಿಲಿ ರೋಕ್ಸ್ ರವರು 1885ರಲ್ಲಿ ಹುಚ್ಚು ನಾಯಿ ಕಡಿತಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದರು. ಹೀಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 28 ನಾವು ವಿಶ್ವ ರ್ಯಾಬಿಸ್ ದಿನವನ್ನಾಗಿ ಆಚರಿಸ್ತಾ ಬರ್ತಾ ಇದ್ದೇವೆ. ಸ್ನೇಹಿತರೆ, ಆದಷ್ಟು ಹುಚ್ಚು ನಾಯಿದಿಂದ ದೂರವಿರಿ. ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದವರು ತುರಂತವಾಗಿ ಚಿಕಿತ್ಸೆ ಪಡೆಯುವುದು ಉತ್ತಮ, ಇಲ್ಲವಾದರೆ ಮುಂದೆ ಜೀವಕ್ಕೆ ತುಂಬ ಅಪಾಯಕಾರಿಯಾದಂಥದ್ದು. ಎರಡನೆಯ ಪ್ರಶ್ನೆ, ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ಸ್ ಎ 8.2 ನಿಮಿಷ, ಬಿ 2 ನಿಮಿಷ, ಸಿ 10 ನಿಮಿಷ, ಡಿ 20 ನಿಮಿಷ. ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು 8.2 ನಿಮಿಷ ತೆಗೆದುಕೊಳ್ಳುವಂಥದ್ದು. ಸ್ನೇಹಿತರೆ, ಸೂರ್ಯನಿಂದ ಭೂಮಿಯು 149.9 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದು ಇದನ್ನು ನಾವು ಒಂದು ಆಸ್ಟ್ರಾನಾಮಿಕಲ್ ದೂರ ಎಂದು ಕರೆಯುತ್ತೇವೆ. ಸೂರ್ಯನ ಬೆಳಕು ಭೂಮಿಗೆ ವಿಕಿರಣದ ಮೂಲಕ ತಲುಪುತ್ತದೆ. ಇನ್ನು ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು 8.2 ನಿಮಿಷ ತೆಗೆದುಕೊಳ್ಳುತ್ತವೆ. ಇನ್ನು ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತದೆ ಎಂದು ನೋಡುವುದಾದರೆ, ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು 1.2 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಸ್ನೇಹಿತರೆ, ತಾವು ನಮಗೆ ಪ್ರೋತ್ಸಾಹಿಸಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋದ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ಸ್ ಮತ್ತು ಲೈಕ್ಸೇ ನಮಗೆ ಸ್ಫೂರ್ತಿದಾಯಕ. ಇನ್ನು ಮೂರನೇ ಪ್ರಶ್ನೆ, ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಯಾವುದು? ಆಪ್ಷನ್ಸ್ ಎ ತೇಗದ ಮರ, ಬಿ ಆಲದ ಮರ, ಸಿ ಗಂಧದ ಮರ, ಡಿ ಬೇವಿನ ಮರ. ಆಲದ ಮರ ಸರಿಯಾದ ಉತ್ತರ. ಸ್ನೇಹಿತರೆ, ಭಾರತದ ರಾಷ್ಟ್ರೀಯ ವೃಕ್ಷ ಆಲದ ಮರವಾಗಿದ್ದು ಇದು ಹಲಸಿನ ಕುಟುಂಬಕ್ಕೆ ಸೇರಿದ ಬೃಹತ್ತಾಗಿ ಬೆಳೆಯುವಂಥ ವೃಕ್ಷವಾಗಿದ್ದು ಮೊದಲಿಗೆ ಇದು ಎಪಿಪೈಟಿಕ್ಕಾಗಿ ಜನ್ಮ ತಾಳುತ್ತದೆ. ಎಪಿಪೈಟಿಕ್ ಎಂದರೆ ಬೇರೊಂದು ಮರದ ಮೇಲೆ ಬಿದ್ದ ಬೀಜ ಅಲ್ಲೇ ಹುಟ್ಟಿ ಅಲ್ಲಿಂದ ತನ್ನ ಜೀವನ ಚಕ್ರ ಆರಂಭಿಸುತ್ತದೆ. ಇದನ್ನು ನಾವು ಎಪಿಪೈಟಿಕ್ ಎಂದು ಕರೆಯುತ್ತೇವೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ಸ್ ಎ 1885, ಬಿ 1880, ಸಿ 1886, ಡಿ 1890. ಸರಿಯಾದ ಉತ್ತರ. ಸ್ನೇಹಿತರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆ 1885 ಡಿಸೆಂಬರ್ 28ರಂದು ಎ.ಒ. ಹ್ಯೂಮ್ ಎಂಬ ಬ್ರಿಟಿಷ್ ಅಧಿಕಾರಿ ಸ್ಥಾಪಿಸಿದನು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲನೇ ಅಧಿವೇಶನವು 1885 ಡಿಸೆಂಬರ್ 28ರಿಂದ ಡಿಸೆಂಬರ್ 31ರವರೆಗೆ ಮುಂಬೈನಲ್ಲಿ W.C. ಬ್ಯಾನರ್ಜಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾದ ಸಂದರ್ಭದಲ್ಲಿ ಇದ್ದಂಥ ಬ್ರಿಟಿಷ್ ವೈಸರಾಯ ಲಾರ್ಡ್ ಡಫರಿನ್. ಐದನೆಯ ಪ್ರಶ್ನೆ, ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಆಪ್ಷನ್ಸ್ ಎ ಶನಿ ಗ್ರಹ, ಬಿ ಭೂಮಿ, ಸಿ ಯುರೇನಸ್, ಡಿ ಗುರುಗ್ರಹ. ಗುರುಗ್ರಹ ಸರಿಯಾದ ಉತ್ತರ. ಸ್ನೇಹಿತರೆ, ಗುರುಗ್ರಹವು ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹವಾಗಿದೆ. ಈ ಗುರುಗ್ರಹವು ಸೂರ್ಯನಿಂದ ದೂರದಲ್ಲಿರುವ 5ನೇ ಗ್ರಹವಾಗಿದ್ದು ಇದೊಂದು ಅನಿಲ ದೈತ್ಯ ಗ್ರಹವಾಗಿದೆ. ಸೌರವ್ಯೂಹದ ಹೊರಗಿನ 4 ಗ್ರಹಗಳಾದ ಗುರುಗ್ರಹ, ಶನಿಗ್ರಹ, ಯುರೇನಸ್ ಮತ್ತು ನೆಪ್ಚೂನ್ಗಳನ್ನು ಜೋವಿಯನ್ ಗ್ರಹಗಳೆಂದು ಕರೆಯುತ್ತಾರೆ. ಈ ಗುರುಗ್ರಹವು ಅತಿ ಹೆಚ್ಚು ಜಲಜನಕದಿಂದ ಕೂಡಿದ ಗ್ರಹವಾಗಿದ್ದು ಮತ್ತು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹವಾಗಿದೆ. ಇದರ ಉಪಗ್ರಹವಾದ ಗ್ಯಾನಿಮೇಡವು ಸೌರವ್ಯೂಹದಲ್ಲೇ ಅತಿ ದೊಡ್ಡ ಉಪಗ್ರಹವಾಗಿದೆ. ಆರನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು?
ಆಪ್ಷನ್ಸ್ ಎ ಹಿರಾಕುಡ್ನ ಅಣೆಕಟ್ಟು, ಬಿ ಫರಕ್ ಅಣೆಕಟ್ಟು, ಸಿ ಪಾಂಗ್ ಅಣೆಕಟ್ಟು, ಡಿ ಬಾಕ್ರಾ ನಂಗಲ್ ಅಣೆಕಟ್ಟು. ಹಿರಾಕುಡ್ ಸರಿಯಾದ ಉತ್ತರ. ಸ್ನೇಹಿತರೆ, ಭಾರತದ ಅತಿ ದೊಡ್ಡ ಅಣೆಕಟ್ಟು ಹಿರಾಕುಡ್ ಆಗಿದ್ದು ಇದನ್ನು ಒಡಿಶಾ ರಾಜ್ಯದ ಸಂಬಲ್ಪುರ್ ಬಳಿ ಮಹಾನದಿಗೆ ಕಟ್ಟಲಾಗಿದೆ. ಇದು ಭಾರತದ ಅತಿ ಉದ್ದವಾದ ಅಣೆಕಟ್ಟು ಕೂಡ ಆಗಿದೆ. ಇದು ಕಾಲುವೆಗಳನ್ನು ಸೇರಿಸಿ ಒಟ್ಟು 55 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಸ್ನೇಹಿತರೆ, ಈ ವಿಡಿಯೋದ ಅನಿಸಿಕೆ ಮತ್ತು ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ತಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.